ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ನೀರುಳ್ಳಿ ಬೆಳ್ಳುಳ್ಳಿ ಬೇರೆ ಯಾವುದು ಮಸಾಲೆ ಗಿಸಾಲೆ ಏನೂ ಇದೆ ಸಿಂಪಲ್ ಆಗಿ ಪಲಾವ್ ಮಾಡೋದು ಹೇಗಪ್ಪ ಅಂತ ಹೇಳ್ತೀನಿ ಇದನ್ನು ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಅದಕ್ಕೆ ಇವಾಗ ಎರಡು ಟೇಬಲ್ ಸ್ಪೂನ್ ದೇಸಿಗೆ ತುಪ್ಪನ ಕುಕ್ಕರ್ಗೆ ಹಾಕೊಳ್ಳಿ ಹಾಗೆ ಚಕ್ಕೆ ಪೀಸ್ ಒನ್ ಇಂಚದೊಂದು ಒಂದು ಹಾಕ್ಕೊಳ್ಳಿ ಬೇ ಲೀಫ್ ಎರಡು ಹಾಕ್ಕೊಳ್ಳಿ ಅಂದರೆ ಪಲಾವ್ ಎಲೆ ಕಾಯ್ತಾ ಇದೆ ನೋಡಿ ತುಪ್ಪ ಕಾಯ್ತಾಯಿದೆ ಅದ್ರಲ್ಲಿ ಹುರಿಯುತ್ತದೆ ಇಷ್ಟೆಲ್ಲ ಹುರಿಬೇಕಾದ್ರೆ ಹಾಗೆ ನಾಲ್ಕು ಹಸಿರು ಕಾರ್ಡು ಮೊಮ್ಮ ಹಾಕ್ಕೊಳ್ಳಿ ಗ್ರೀನ್ ಕಾರ್ಡ್ ಏಲಕ್ಕಿ ಹಾಗೆ ಒಂದು ಸ್ಟಾರ್ ಮಸಾಲ ಹಾಕ್ಕೊಳ್ಳಿ ನಾಲ್ಕು ಅಥವಾ ಐದು ನಾಲ್ಕರಿಂದ ಐದು ಲವಂಗ ಹಾಕೊಳ್ಳಿ ಒಂದು ಮರಾಠ ಮಗು ಕುಪಕ್ ಬಡ್ಡ ಅಂತಾರೆ ಇಂಗ್ಲೀಷ್ನಲ್ಲಿ ಅದನ್ನು ಹಾಕ್ಕೊಳ್ಳಿ ಬರ್ದಿದ್ದಿನಲ್ಲಿ ಹಾಗೆ ಹತ್ತರಿಂದ ಹನ್ನೆರಡು ಪೆಪ್ಪರ್ ಕಾಳು ಪೆಪ್ಪರ್ ಕಾರ್ನ್ಸ್ ಹಾಕ್ಕೊಳ್ಳಿ ಒಳ್ಳೆ ಮೆಣಸು ಕಪ್ಪು ಮೆಣಸು ಎಲ್ಲನೂ ಚೆನ್ನಾಗಿ ಅರ್ಧದಿಂದ ಒಂದು ನಿಮಿಷ ತನಕ ಚೆನ್ನಾಗಿ ಅದನ್ನು ಆರೋಮೆಟಿಕ್ಕಾಗಿ ಒಮ್ಮೆನಾಗೋ ತನಕ ತುಪ್ಪದಲ್ಲಿ ಕೈ ಆಡಿಸ್ಕೊಳ್ಳಿ ಈಗ ಅದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ನೋಡಿ ಇವಾಗ ಜೀರಿಗೆ ಚಟಪಟ ಅನ್ಬಿಡ್ತೀವಿ ಯಾಕಂದರೆ ತುಪ್ಪ ಚೆನ್ನಾಗಿ ಕಾದ್ಬಿಟ್ಟಿದೆ ಎರಡು ಸ್ಲಿಟ್ ಮಾಡಿರುವಂಥ ಭಾಗ ಮಾಡಿರುವಂಥ ನೀರು ಅಂದರೆ ಪೂರ್ತಿ ಭಾಗ ಮಾಡಲಿಲ್ಲ ಒಂಚೂರು ಬಿಟ್ಟಿದ್ದೀನಿ ಹಾಕಿ ಹಾಕ್ಕೊಳ್ಳಿ ಮತ್ತು ಐದು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಹೋಲ್ ಕ್ಯಾಶೂಸ್ ಅಂದರೆ ಗೋಡಂಬಿ ಹಾಕಿದ್ದೀನಿ ಒಂದು ಇಂಚು ಜಿಂಜರ್ ಗ್ರೇಟೆಡ್ ಜಿಂಜರ್ ಹಾಕಿದ್ದೀನಿ ಎಲ್ಲನೂ ಚೆನ್ನಾಗಿ ಅರಮೆಟಿಕ್ ಆಗೋ ತನಕ ಹುರ್ಕೊಳ್ಳಿ ಅಲ್ಲಿಗೆ ಗೋಡಂಬಿನೂ ಚೆನ್ನಾಗಿ ಸ್ವಲ್ಪ ಲೈಟ್ ಬ್ರೌ ಬ್ರೌನ್ ಆಗುತ್ತೆ ಇವಾಗ ನೋಡಿ ಎಲ್ಲ ಕಂಬೈನ್ ಆಯಿತು ವೆರಮೆಟಿಕ್ ಆಯಿತು ಈಗ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ ಟೂ ಥರ್ಡ್ ಕಪ್ಪು ಉಪ್ಪು ಎಷ್ಟು ಬೇಕೋ ಡಿಶ್ಶಿಗೆ ಅಷ್ಟು ಹಾಕ್ಕೊಳ್ಳಿ ಈಗ ಟೊಮೆಟೊ ಸಾಧಾರಣವಾಗಿ ಸ್ವಲ್ಪ ಮಶಿ ಆಗೋ ತನಕ ನೀವು ಹುರ್ಕೊಂಡ್ರೆ ಸಾಕಾಗುತ್ತೆ ಒಂದು ಒನ್ ಆರ್ ಟೂ ಮಿನಿಟ್ಸ್ ತನಕ ಹ್ಞೂ ನೋಡಿ ಇವಾಗ ಸಾಧಾರಣವಾಗಿ ಮಶಿ ಆಯಿತು ಟೊಮೆಟೊ ಈಗ ಅದಕ್ಕೆ ಬೀನ್ಸ್ ಹಾಕ್ಕೊಳ್ಳಿ ಅರ್ಧ ಟೂ ಥರ್ಡ್ ಕಪ್ಪು ಕಟ್ ಮಾಡೋದು ಫ್ರೆ ಇದು ರಿಂಗ್ ಬೀನ್ಸ್ ಬರುತ್ತಲ್ಲ ಅದು ಹಾಗೆ ಟೂ ಥರ್ಡ್ ಕಪ್ಪು ಕ್ಯಾರೆಟ್ ಹಾಕೊಳ್ಳಿ ನನ್ನ ವೆ ನನ್ನ ರೆಸಿಪಿನಲ್ಲಿ ಯಾವತ್ತು ವೆಜಿಟೇಬಲ್ಸ್ ಜಾಸ್ತಿ ಹ್ಞೂ ಮತ್ತು ಆಲ್ಮೋಸ್ಟ್ ಅರ್ಧ ಕಪ್ಪು ಗ್ರೀನ್ ಪೀಸ್ ಹಾಕೊಳ್ಳಿ ಒಂದು ಕಪ್ ಫುಲ್ಲು ಕಾಲಿಫ್ಲವರ್ ಹಾಕ್ಕೊಳ್ಳಿ ಒಂದು ಕಪ್ಪು ಬಾಸುಮತಿ ಅಕ್ಕಿ ಹಾಕೊಳ್ಳಿ ತೊಳೆದು ನೀರೆಲ್ಲ ಡ್ರೈನ್ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಅಂದರೆ ಜಂಟ್ಲಾಗಿ ಒಂದು ಮಿಕ್ಸ್ ಕೊಡಿ ಏನಾಗೋಲ್ಲ ವೆಜಿಟೇಬಲ್ಸ್ ಇದೆಯಲ್ಲ ಈಗ ಬಿಸಿ ನೀರೇ ಹಾಕಿದ್ದೀನಿ ಅದಕ್ಕೆ ಅಳತೆ ಕರೆಕ್ಟಾಗಿ ಹಾಕ್ಕೊಳ್ಳಿ ಬಿಸಿ ನೀರು ಆಯಿತಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಜಸ್ಟ್ ಲೆವೆಲ್ ಮಾಡ್ಕೊಳ್ಳಿ ಅಷ್ಟೆ ಹ್ಞೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಆಗೋ ತನಕ ಅಂದರೆ ಪುಲಾವ್ ಆಗೋ ತನಕ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಸಾಕಾಗುತ್ತೆ ಈಗ ನೋಡಿ ಲಿಡ್ ಓಪನ್ ಮಾಡಿ ಚೆಕ್ ಮಾಡಿ ಬಾ ಆಗಿದೆ ತುಂಬ ಚೆನ್ನಾಗಾಗಿದೆ ಫಸ್ಟ್ ಪ್ಲಸ್ ಆಗಿದೆ ಎರಡು ಟೀ ಸ್ಪೂನು ನಿಂಬೆಹಣ್ಣಿನ ರಸ ಹಾಕಿ ಅದಕ್ಕೆ ಒಂದು ಮಿಕ್ಸ್ ಕೊಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಪುಲಾವ್ ನೋಡಿದ್ರ ಒಳ್ಳೆ ಶಾವಿಗೆ ಆದಾಗೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದನ್ನು ನೀವು ಸಲಾಡ್ ಜೊತೆ ಎಂಜಾಯ್ ಮಾಡ್ಬೋದಲ್ವಾ ನೋಡಿ ಸಲಾಡ್ ತೋರಿಸ್ತೀನಿ ಈಗ ನೋಡಿ ಸಲಾಡ್ ಹೇಗೆ ಮಾಡ್ಬೋದು ಅಂತ ಅದಕ್ಕೂ ಆನಿಯನ್ ಇಲ್ಲ ಹ್ಞೂ ಇವಾಗ ಟೊಮೆಟೊ ಮತ್ತು ಹಾಕಿ ಸಲಾಡ್ ಅದು ಅದಕ್ಕೆ ಒನ್ ಥರ್ಡ್ ಕಪ್ಪು ತೆಂಗಿನಕಾಯಿ ತುರಿನ ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ಳಿ ಒನ್ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಅರ್ಧ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ತು ಮತ್ತು ಎಣ್ಣೆಯಲ್ಲಿ ಹುರಿದಿಟ್ಟಿದ್ದೀನಿ ತುಂಬ ಖಾರ ಇದೆ ಅದು ಅದು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ನೀರು ಎಷ್ಟು ಬೇಕೋ ಅಷ್ಟಕ್ಕೆ ಆ ಮಸಾಲೆಗೆ ಎಷ್ಟು ಸ್ವಲ್ಪ ಹಾಕ್ಕೊಂಡು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡಿ ಈಗ ಒಂದು ಬೌಲ್ಗೆ ಅರ್ಧ ಕಪ್ಪು ಕಟ್ ಮಾಡಿರೋವಂಥ ಟೊಮೆಟೊ ಹಾಕ್ಕೊಳ್ಳಿ ಹಾಗೆ ಒಂದು ಕಪ್ಪು ಸೌತೆಕಾಯಿ ಹಾಕ್ಕೊಳ್ಳಿ ಎಳೆ ಸೌತೆಕಾಯಿ ತುಂಬ ಚೆನ್ನಾಗಿದೆ ಅದನ್ನೇ ಹಾಕಿದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ನಾವು ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆನ ಅದಕ್ಕೆ ಹಾಕ್ಬಿಡಿ ತುಂಬ ಚೆನ್ನಾಗಾಗುತ್ತೆ ಈ ಸಲಾಡ್ ಮಾತ್ರ ಆಗುತ್ತೆ ಹಾಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಸ್ವಲ್ಪ ಜಾಸ್ತಿನೇ ನಾಲ್ಕೈದು ಐದಾರು ಟೇಬಲ್ ಸ್ಪೂನ್ ಇದು ಸಾಧಾರಣ ಅಷ್ಟು ದಪ್ಪ ಇರುವಂತಹ ಮೊಸರು ಹಾಕೊಳ್ಳಿ ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಅದು ತೆಳು ಮಾಡಿಬಿಡಿ ನೋಡಿ ಇವಾಗ ಅದು ಮಿಕ್ಸ್ ಆಗಿ ಎಷ್ಟು ಅಷ್ಟು ಚೆನ್ನಾಗಾಯ್ತು ನೋಡಿ ಹೌದಾ ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ ಎರಡು ಟೀ ಸ್ಪೂನ್ ಎಣ್ಣೆನ ಒಂದು ಪ್ಯಾಟುಲ್ ಅದಲ್ಲಿ ಹಾಕಿಬಿಟ್ಟು ಲೋ ಅಲ್ಲಿ ಅದು ಕಾಯುತ್ತಾ ಅದಕ್ಕೆ ಒಂದು ಟೀ ಸ್ಪೂನ್ ಮಸ್ಟರ್ಡ್ ಹಾಕಿ ಅಂದರೆ ಕಾಳು ಹಾಕಿ ನೋಡಿ ಆಲ್ರೆಡಿ ಕ್ರ್ಯಾಕಲ್ ಆಗ್ತಾಯಿದೆ ಹೌದಾ ಚಟಪಟ ಅಂತ ಇದೆ ಈಗ ಅದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ತುಂಡು ಒಂದೇ ಒಂದು ಮುರಿದು ಹಾಕಿದ್ದೀನಿ ಅದು ಹಾಕಿ ಹಾಗೆ ಎರಡು ಪಿಂಚು ಹಿಂಗೆ ಹಾಕಿ ಆಯಿತಲ್ಲ ಸ್ವಿಚ್ ಆಫ್ ಮಾಡಿ ಫ್ಲೇಮು ಮತ್ತು ಕರ್ಬೇನ್ ಸೊಪ್ಪು ಹಾಕ್ಕೊಳ್ಳಿ ಒಂದು ಸತಿ ಜಸ್ಟ್ ಅದಕ್ಕೊಂದು ಮಿಕ್ಸ್ ಕೊಡಿ ಸೊ ದಟ್ ಈ ಕರ್ಬೇನ್ ಸೊಪ್ಪು ಚೆನ್ನಾಗಿ ಅದರಲ್ಲಿ ಹುರಿದು ಬಂದುಬಿಡಲಿ ಅಲ್ಲೇ ಬಿಟ್ಟಿರ್ತೀವಲ್ಲ ಚೆನ್ನಾಗಿ ಕಲರ್ ಬಂದ್ಬಿಡುತ್ತೆ ಇವಾಗ ಅದನ್ನು ಇದಕ್ಕೆ ಸಲಡ್ಗೆ ಹಾಕಿ ಒಗ್ಗರಣೆನ ಸಲಡ್ಗೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಸೊಪ್ಪು ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಅದಕ್ಕೆ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ ನಾನು ಇದನ್ನು ಈ ಪುಲಾವ್ನ ಈ ಸಲಡ್ ಜೊತೆ ಸವೀಲಿಕ್ಕೋಸ್ಕರ ಈ ಸಲಡನ್ನೂ ಕೂಡ ಇದರಲ್ಲಿ ಹಾಕಿದ್ದೀನಿ ಕೆಲವು ಲಿಂಕ್ಸನ್ನು ಒನ್ ಪಾಟ್ ಮೀಲ್ದು ಲಿಂಕ್ಸನ್ನು ಸಬ್ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿ ಇಲೇಟ್ರೆ ಬೈ ಬಾಯ್